ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ಬಡ ಕೂಲಿ ಕಾರ್ಮಿಕರನ್ನ ಗುರುತಿಸಿ ದಿನಕ್ಕೆ 200 ರೂಗಳಂತೆ 6 ತಿಂಗಳವರೆಗೆ ನೀಡಬೇಕೆಂದು ಮಂಡ್ಯ ಜಿಲ್ಲಾ ಯೂತ್ ಕಾಂಗ್ರೆಸ್ ಸಮಿತಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನಗರದ ಬಂದಿಗೌಡ ಬಡಾವಣೆಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ರಾಜೀವ್ ಗಾಂಧಿ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಕೊರೋನಾದಿಂದ ಕಾರ್ಮಿಕರು ಕಂಗೆಟ್ಟಿದ್ದಾರೆ, ಅವರ ಪರ ಕೇಂದ್ರ ಸರ್ಕಾರ ನಿಲ್ಲಬೇಕು, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ಕಾರ್ಮಿಕ ಯೋಜನೆ ರೂಪಿಸಬೇಕು ಎಂದು ಆಗ್ರಹಿಸಿದರು. ಸಂವಿಧಾನ ತಿದ್ದುಪಡಿಸಿ ತಂದು ಯುವಕರಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯವನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಒಂದು ಜವಾಬ್ದಾರಿಯನ್ನು ಹೆಚ್ಚಿಸತಕ್ಕಂಥ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರು. ಜೊತೆಗೆ ಪಂಚಾಯತ್ ರಾಜ್ ತಿದ್ದುಪಡಿ ಬಹಳ ಮುಖ್ಯವಾಗಿ ಏನು ಇವತ್ತು ದಿನ ಮಾಹಿತಿ ತಂತ್ರಜ್ಞಾನದಲ್ಲಿ ಕ್ರಾಂತಿ ನಡೀತಾ ಇದೆ ದೇಶದಲ್ಲಿ, ಅದಕ್ಕೆ ರಾಜೀವ್ ಗಾಂಧಿ ಅವರ ದೃಷ್ಟಿಯೇ ಕಾರಣ ಅಂತ ಒಬ್ಬ ಮಹಾನ್ ಕ್ಷೇತ್ರವನ್ನು ನಾವು ಬಹಳ ಕಿರಿಯ ವಯಸ್ಸಿನಲ್ಲೇ ಕಳ್ಕೊಂಡ್ವಿ. ಅವರ ಆದರ್ಶ ನಮಗೆಲ್ಲರಿಗೂ ಕೂಡ ಅನುಕರಣೀಯ. ಅವರ ಆದರ್ಶವನ್ನು ನಾವು ಕೈಗೊಳಿಸಿಕೊಂಡು ಈ ರಾಷ್ಟ್ರವನ್ನು ಕಟ್ಟುವಂಥ ನಿಟ್ಟಿನಲ್ಲಿ, ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಇಳಿಯುವುದು. ನಾವೆಲ್ಲರೂ ಕೂಡ ಇವತ್ತಿನಲ್ಲಿ ನಾವು ಪ್ರತಿಜ್ಞೆ ಮಾಡೋಣ. ರಾಜೀವ್ ಗಾಂಧಿಯವರ ಆಶಯವನ್ನು ಖಂಡಿತವಾಗಿ ಇಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗುವಂತ ಹೇಳ್ತಾ ಹೂವು ಒಂದು ಪುಷ್ಪವ ಅರ್ಚನೆಯನ್ನು ಮಾಡುವ ಮೂಲಕ ಈ ಪುಣ್ಯಸ್ಮರಣೆಯನ್ನು ಮಾಡಬೇಕು ಅನ್ನೋದನ್ನು ಎಲ್ಲರೂ ನೆನೆಸಿ ಮಾಡ್ತಾ ಅದಕ್ಕೆ ಚಾಲನೆ ಕೊಡುವಂತ ಯುವಕರಿಗೆ ಮನವಿ ಮಾಡ್ತೇನೆ. ಆಯ್ದ ಕೆಲ ಕಾರ್ಮಿಕರಿಗೆ ಹಣಕಾಸಿನ ನೆರವು ನೀಡಿದ್ರು. ಕಾರ್ಯಕ್ರಮದಲ್ಲಿ ಲೋಕೇಶ್ ಗೌಡ, ಜಬಿ ಉಲ್ಲಾ ಖಾನ್, ಜಮೀರ್ ಖಾನ್, ಸಿಎಂ ದ್ಯಾವಪ್ಪ, ಕೆಎಚ್ ಲವ್, ಸಿದ್ದರಾಮಯ್ಯ ಗೌಡ ಮತ್ತಿತರರು ಉಪಸ್ಥಿತರಿದ್ದರು.